ನೋಡ್ಬೇಕು ಎಲೆಕ್ಷನ್ ಬರ್ತಾ ಇತ್ತು ಅಂತೇಳಿ ಮಾಡಿಸ್ತಾರ ಮುಂದೆ ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಶೇ 4 ವರ್ಷ ಅಂತೂ ಅಷ್ಟೊಂದು ಕಾಣಲಿಲ್ಲ ನಮ್ಗೆ. ನಾವು ಜನ ಸೇವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಸರ್, ಅದೆಲ್ಲ ಸುಳ್ಳು. ಹೇಳ್ಬೇಕಂದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದ್ದಂಗೆ. ಈ ಎಲೆಕ್ಷನ್ 100% ಯಾರು ಗೆಲ್ತಾರೋ ಗೊತ್ತಿಲ್ಲ. ಚಾನ್ಸೇ ಇಲ್ಲ ಬಿಡಿ, ಚಾನ್ಸೇ ಇಲ್ಲ. ಏನು ಯಾರಂತ ಏನಂತ ಗೊತ್ತಿಲ್ಲ. ಫೈಟ್ ಬಾಂಬರ್ ಫೈಟ್ ಇದೆ. ಯಾರಾದ್ರೆ ಮುಖ್ಯಮಂತ್ರಿ ಒಳ್ಳೇದು, ಪ್ರಕಾರ ಕುಮಾರ್ ಅಣ್ಣ ಆದ್ರೆ ಒಳ್ಳೇದು. ಸ್ವಲ್ಪ ಎಲ್ಲ ಬಡವ್ರಿಗೆ ಹೆಣ್ಮಕ್ಳಿಗೆ ಅವರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಇವತ್ತು ನಾವು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಇಲ್ಲಿದ್ದೀವಿ. ಸೊ ಇಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ, ಜನಾಭಿಪ್ರಾಯ ಪಡೆಯೋದಕ್ಕೆ ನಾವಿಲ್ಲಿ ಬಂದಿದ್ದೀವಿ. ನಮ್ಮ ಜೊತೆ ಮಾತನಾಡೋದಕ್ಕೆ ಇಲ್ಲಿ ಸಾರಥಿಗಳು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲೇದಾಗಿ ಈಗ ಚುನಾವಣೆ ಬರ್ತಾ ಇದೆ ಹತ್ರ, ಇನ್ನು ಭಾರಿ ಪೈಪೋಟಿ. ಕರ್ನಾಟಕದಲ್ಲಂತೂ ಸಿಕ್ಕಾಪಟ್ಟೆ ರಂಗೇರ್ತಾ ಇದೆ. ಅದರಲ್ಲಿ ಒಂದು ಹಾಟ್ ಸೀಟ್ ಅಂದರೆ ಹೆಬ್ಬಾಳ. ಹೆಬ್ಬಾಳದಲ್ಲಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಜೋರಿದೆ ಚುನಾವಣೆ. ಸೊ ಏನು ಹೇಗಿದೆ ನಿಮ್ಮ ಏರಿಯಾದಲ್ಲಿ? ನಮ್ಮ ಏರಿಯಾನಲ್ಲಿ ಬಂದ್ಬಿಟ್ಟು ಯಾರು ಚೆನ್ನಾಗಿ ಮಾಡಿದ್ದಾರೆ ಅವ್ರು ಗೆಲ್ತಾರೆ ಸರ್. ಯಾರು ಇದು ಮಾಡಿಲ್ಲ ಅವರು ಅಷ್ಟು ಮುಂದೆ ಬರಲ್ಲ. ಯಾರು ಚೆನ್ನಾಗಿ ಒಳ್ಳೇದು ಮಾಡಿದ್ದಾರೆ ಅವರು ಗೆದ್ದೇ ಗೆಲ್ತಾರೆ 100% ಆಗಿ. ಈಗಾಗಲೇ ಅಭ್ಯರ್ಥಿಗಳು ಬಂದು ಏನೋ ಪ್ರಚಾರ ಮಾಡ್ತಾ ಇರೋದು? ಇಲ್ಲ, ಇನ್ನು ಅಭ್ಯರ್ಥಿಗಳು ಯಾರು ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ಲ, ಇನ್ನೂ ಬರ್ಬೋದು ಇನ್ನು ಮುಂದೆ. ಈಗ ಪ್ರೆಸೆಂಟ್ ಆಗಿ MLA ಆಗಿರುವಂಥವರು ಭೈರತಿ ಸುರೇಶ್ ಅವರು, ಅವರು ಕೂಡ ಈ ಸಾರಿ 100% ಫಿಕ್ಸ್ ಅವರೇ ನಿಲ್ತಾರೆ ಮತ್ತೆ ಅಂತ. ಸೊ ಹೇಗೆ ಕೆಲಸ ಮಾಡಿದಾರೆ ಶಾಸಕರು? ಯಾವ ರೀತಿ ಅಂತ ಶಾಸಕರು ಆ ಕಡೆ ಮಾಡ್ತಾ ಇದ್ದಾರೆ. ಇವಾಗ ಆ ಕಡೆ ಈ ಕಡೆ ರೋಡು ಅದು ಇದು ರೆಡಿ ಮಾಡಿಸ್ತಾವ್ರೆ. ನೋಡ್ಬೇಕು ಎಲೆಕ್ಷನ್ ಬರ್ತಾ ಇತ್ತು ಅಂತೇಳಿ ಮಾಡಿಸ್ತಾರ ಇಲ್ಲ ಮುಂದೆ ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ. ಈಗ ಶಾಸಕರು 2018 ಎಲೆಕ್ಟ್ ಆಗಿದ್ದು, 2023 ಈಗ ಬರ್ತಾ ಇದೆಯಲ್ಲ, ಈಗ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮುಂಚೆ 4 ವರ್ಷ ಕೆಲಸ ಮಾಡಿದ್ರ? ಮುಂಚೆ 4 ವರ್ಷ ಅಂತೂ ಅಷ್ಟೊಂದು ಕಾಣಲಿಲ್ಲ ನಮಗೆ. ಇವಾಗ ಇವಾಗ ಎಷ್ಟು ಕಣ್ಣು ಕಾಣ್ತಾ ಇದ್ದೆ ಅಷ್ಟೇ. ಈಗ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಕೆಲಸ? ಹೌದೌದು, ಈಗ ಜಾಸ್ತಿ. ಇನ್ನು ಹೆಬ್ಬಾಳದಲ್ಲಿ ಇನ್ನೊಂದು ಮಾತು ಕೇಳ್ಬರ್ತಾ ಇರೋದು, ಈಗ BJP ಕಟ್ಟಸುಬ್ರಹ್ಮಣ್ಯ ನಾಯ್ಡು ಅವರು ನಿಲ್ತಾ ಇದ್ದಾರೆ, ಅವರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಲೀಡ್ರು, ಮತ್ತೆ ಬ್ಯಾಕ್ ಟು ಫಾರ್ಮ್. ಸೊ ಏನು ಅನ್ಸುತ್ತೆ ನಮಗೆ ನೋಡಿದ್ರೆ? ಅಂದರೆ ಒಳ್ಳೇದು ಯಾರು ಮಾಡಿದಾರೋ ಅವರು ಬಂದೇ ಬರ್ತಾರೆ ಅಂತ ನಾನು ಅಂದೆ. ಸೊ ಈಗ ಕಾಂಗ್ರೆಸ್ನಿಂದ BJPಗೂ ಒಳ್ಳೆ ಫೈಟ್ ಬರುತ್ತೆ ಅಂತ ಸುಮಾರು ಜನ ಲೆಕ್ಕಾಚಾರ ಹೇಳ್ತಾ ಇದ್ದಾರೆ, ನಿಮ್ಮ ಅಭಿಪ್ರಾಯ ಏನು? ಅದು ಕಾಂಪಿಟೇಷನ್ನಲ್ಲಿ ನಾವು ಏನು ಹೇಳೋಕ್ಕಾಗಲ್ಲ ಸರ್. ಅದಕ್ಕೆ 100%ಅಲ್ಲಿ ಯಾರು ಒಳ್ಳೇದು ಮಾಡಿದಾರೋ ಅವರನ್ನೇ ಮುಂದೆ ಬರೋದು ಅಂತ ನಾನು ಹೇಳ್ತೀನಿ. ಸೊ ಯಾವುದೇ ಪಕ್ಷ ಆಗಲಿ ಯಾರೇ ಆಗಲಿ, ಯಾರು ಒಳ್ಳೆಯವ್ರು ಮಾಡಿದ್ದಾರೆ ಅವ್ರು ಗೆಲ್ತಾರೆ ಅಂತ ಹೇಳಿದ್ರೆ? ನಮ್ಮ ಬೈದ್ರಿ ಸುರೇಶ್ ಸರ್ ಕಾಂಗ್ರೆಸ್ಗೆ, ಅವ್ರನ್ನ ನಾವು ಒಳ್ಳೆ ಕೆಲಸ ಮಾಡ್ತಾರೆ, ನಮಗೆ ನಂಬರ್ ಒನ್ ಕೆಲಸ ಮಾಡೋಕ್ಕೆ ನಾನು ಬೇತಿ ಸುರೇಶ್ ಒಂದೆ. ಮಿಕ್ಕಿ ಅದು BJP ಅಷ್ಟೇ ಇಲ್ಲ, ಇಲ್ಲಿ ನಂಬರ್ ಒನ್ ಅಂದರೆ ಕಾಂಗ್ರೆಸ್. ಕಾಂಗ್ರೆಸ್ನಿಂದ ಈಗ ಮತ್ತೆ ಭೈರತಿ ಸುರೇಶ್ ಅವ್ರು ನಿಂತ್ಕೊತಾ ಇದ್ದಾರೆ, ಗೆಲ್ತಾರೆ ಸರ್? ಗ್ಯಾರಂಟಿ 100%, ಗ್ಯಾರಂಟಿ ಇದೆ, ಗೆಲ್ತಾರೆ. ಇನ್ನು BJP ಅವರು ಕಟ್ಟಸುಬ್ರಹ್ಮಣ್ಯ ನಾಯ್ಡು ಮತ್ತೆ ಅವ್ರು ಗ್ಯಾರಂಟಿ ಇಲ್ಲ ಸರ್, ಅವ್ರು ಬಂದು ಎಷ್ಟು ಬಂದಿಲ್ಲ ಅವ್ರು ಎಷ್ಟು ಅವರು. ಇನ್ನು JDS ಇಂದ ಇನ್ನೊಬ್ರು ಅಲ್ತಾಫ್ ಅನ್ನೋರು ನಿಂತಾ ಇದ್ದಾರೆ, ಅವ್ರ ಬಗ್ಗೆ ಏನಾದರೂ ಗೊತ್ತಿದ್ಯಾ? ಪ್ರಚಾರ ಮಾಡ್ತಾ ಇದ್ದಾರಾ? ಅವ್ರಿಗೆ ಪ್ರಚಾರ ಇಲ್ಲ ಸರ್, ಇನ್ನು ಇಲ್ಲ. ಇನ್ನೂ ಇಲ್ಲ. ಸೊ ಈಗ ಶಾಸಕರು ಭೈರತಿ ಸುರೇಶ್ ಅವರು ಕೆಲಸ ಮಾಡ್ತಾ ಇದ್ದಾರಾ, ಯಾವ ರೀತಿ ಅನ್ಸುತ್ತೆ? ಕೋವಿಡ್ ಟೈಮಲ್ಲಿ ಹೆಲ್ಪ್ ಮಾಡಿದ್ರ? ಒಳ್ಳೆ ಹೆಲ್ಪ್ ಮಾಡ ಸರ್, ಭೈರತಿ ಸುರೇಶ್ ಮತ್ತೆ ಕೋವಿಡ್ ಟೈಮಲ್ಲಿ ಒಳ್ಳೆ ಹೆಲ್ಪ್ ಮಾಡವ್ರೆ. ಪ್ರತಿ ಒಂದು ಮನೆಗೆ ಬಂದು ಎಲ್ಲ ರೇಷನ್ ಕೊಡೋದು ಎಲ್ಲ ಮಾಡೋರು ಅವರು. ಇವರಿಗೆ ಕಟಾವ್ರಿ ಇನ್ನೂ ಬಂದೇ ಇಲ್ಲ ಈ ಕಡೆ. ಇವರು JDSನವ್ರು ಬಂದಿಲ್ಲ. ಈಗ ಕಟ್ಟ ಅವರು ಈಗ ಮತ್ತೆ ಆಲ್ರೆಡಿ 6 ತಿಂಗಳಿಂದ ಫುಲ್ಲು ಎಲೆಕ್ಷನ್ ಸಲುವಾಗಿ ಇಲ್ಲಿ ಆಫೀಸಲ್ಲಿ ಓಪನ್ ಮಾಡಿದ್ದೀವಿ, ನಾವು ಜನರ ಸೇವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಸುಳ್ಳು ಸರ್, ಅದೆಲ್ಲ ಸುಳ್ಳು. ಇನ್ನು JDS ಕೂಡ ನಾವು ಸರ್ ಸಿಕ್ಕಾಪಟ್ಟೆ ಪ್ರಚಾರ ಮಾಡ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ ಕ್ಷೇತ್ರದಲ್ಲಿ ಜನರ ಕಷ್ಟಕ್ಕೆ ಅಂತ. ಎಲ್ಲ ಸುಳ್ಳು ಸರ್, ಇವ್ರು ಬೈದು ಸುರೇಶ್ ಬಂದ್ಮೇಲೆ ಸ್ವಲ್ಪ ರೋಡ್ಗಳೆಲ್ಲ ಇಂಪ್ರೂವ್ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ, ಅವ್ರಿಗೆ ಬರೋದೇ ಪಕ್ಕ. ಸೊ ಹಾಗಾದರೆ ಈ ಬಾರಿ ಭೈರತಿ ಸುರೇಶ್ ಅವ್ರು ಮತ್ತೆ ಹೆಬ್ಬಾಳದಲ್ಲಿ ಪಕ್ಕ ಸರ್, ಗ್ಯಾರಂಟಿ 100ಕ್ಕೆ 100 ಸರ್, ಗೆಲ್ತಾರೆ. ಎಸ್, ಇನ್ನು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನಲ್ಲಿ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ರಂಗೇರ್ತಾ ಇದೆ. BJP, ಕಾಂಗ್ರೆಸ್, JDS ಎಲ್ಲರೂ ಕೂಡ ನಾವು ಜನರ ಸೇವೆಗೆ ಸಿದ್ಧ ಅಂತ ಹೇಳ್ತಿದ್ದಾರೆ. ಬನ್ನಿ, ಇಲ್ಲಿನ ಸ್ಥಳೀಯರನ್ನ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲೇದಾಗಿ ಚುನಾವಣೆ ಹತ್ರ ಬರ್ತಾ ಇದೆ, ಈಗ ಸ್ಥಳೀಯ ಶಾಸಕರು ಈಗ ಮತ್ತೆ ಅವರೇ ಕಾಂಗ್ರೆಸ್ನಿಂದ ಟಿಕೆಟ್ ಪಡ್ಕೋತಾ ಇದ್ದಾರೆ, ಹೇಗೆ ಕೆಲಸ ಮಾಡ್ತಿದ್ದಾರೆ ಶಾಸಕರು? ಮಾಡ್ತಾ ಇದ್ದಾರೆ ಸರ್, ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ BJPಯಿಂದ ಈ ಬಾರಿ ಮತ್ತೆ ಕಟ್ಟಸುಬ್ರಹ್ಮಣ್ಯ ನಾಯ್ಡು ಅವ್ರು ನಿಲ್ತಾ ಇದ್ದಾರೆ. ಸೊ ಏನು ಅನ್ಸುತ್ತೆ? ಒಳ್ಳೇದು, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಬಟ್ ಇಬ್ಬರಲ್ಲಿ ಯಾರು ಗೆಲ್ತಾರೋ ಗೊತ್ತಿಲ್ಲ.
ಎಲ್ಲೊಂದ ಕಡೆ ಟಫ್ ಫೈಟ್ ನಡೆಯುತ್ತೆ ಕಾಂಗ್ರೆಸ್ ಬಿಜೆಪಿ ಯಾಕಂದ್ರೆ ಇಬ್ರು ಸ್ಟ್ರಾಂಗ್ ಲೀಡರ್ಗಳು ಅಂತ. ಹೌದು ಹೌದು ಖಂಡಿತ, ಅದಂತೂ ನಿಜ. ಹೇಳ್ಬೇಕಂದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದ್ದಂಗೆ ಈ ಎಲೆಕ್ಷನ್ನು 100%, ಯಾರು ಗೆಲ್ತಾರೋ ಗೊತ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು ಆಲ್ರೆಡಿ ರಾಜಕೀಯ ಅನುಭವ ಇರೋರು, ಇನ್ನು 2018 ಬೇರೆ ಸುರೇಶ್ ಅವ್ರು ಗೆದ್ದರು, ಗೆದ್ದ ಮೇಲೆ ಜನ ಅವ್ರ ಕಡೆ ಸ್ವಲ್ಪ ಒಲುಪ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಸ್ಥಳೀಯರಾಗಿ ಕೆಲಸ ಮಾಡ್ತಿದ್ದಾರಾ? ಮಾಡ್ತಾ ಇದ್ದಾರೆ ಸರ್. ಇನ್ನು ಕೋವಿಡ್ ಸಂದರ್ಭದಲ್ಲಿ ಏನಾದರೂ ಹೆಲ್ಪ್ ಮಾಡಿದ್ರು? ಮಾಡಿದ್ರು, ಇಲ್ಲೊಂದು ಸ್ವಲ್ಪ ಫೋಟೋ ಗಿಟ ಎಲ್ಲ ಹಾಕ್ತಾ ಇದ್ರು ಅಷ್ಟು ಬಿಟ್ಟರೆ. ನಾವು ಈಚೇನು ಬರ್ತಾರಲ್ವಲ್ಲ, ಅದ್ರೆ ಏನು ಅಷ್ಟು ಗೊತ್ತಿಲ್ಲ. ಸರಿ, ಈಗ ಜೆ ಡಿ ಎಸ್ನಿಂದ ಕೂಡ ಅಭ್ಯರ್ಥಿ ನಿಲ್ತಾ ಇದ್ದಾರೆ. ಚಾನ್ಸೇ ಇಲ್ಲ ಬಿಡಿ, ಚಾನ್ಸೇ ಇಲ್ಲ. ಏನು ಅವ್ರು ಯಾರಂತ ಏನಂತ ಗೊತ್ತಿಲ್ಲ. ಮೋಸ್ಟ್ ಇಲ್ಲ, ಚಾನ್ಸ್ ಇಲ್ಲ ಬಿಡಿ. ಹೆಬ್ಬಾಳದಲ್ಲಿ ಜೆ ಡಿ ಎಸ್ ಬಾವುಟ ಹಾರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಏನು ಏನು ಹೇಳ್ತಾರೆ ನೀವು? ಇಲ್ಲ, ಕಷ್ಟ ಗುರು, ಕಷ್ಟ ಆಗಲ್ಲ. ಆರಿಸಿದ್ರೆ ಕಾಂಗ್ರೆಸ್ ಇಲ್ಲ ಬಿ ಜೆ ಪಿ, ಇಬ್ಬರೊಬ್ಬರು ಆರಿಸ್ಬೋದು ಅಷ್ಟೇ. ಸೊ ಎರಡು ಕಡೆ ಸ್ಟ್ರಾಂಗ್ ಫೈಟ್ ಇದೆ, ಸ್ಥಳೀಯರ ಅಭಿಪ್ರಾಯ ಯಾರ್ದಾಗಬಹುದು ಅಂತ ಏನಾದ್ರು ನಿರ್ಧಾರ ಇದೆಯಾ? ನೋಡ್ಬೇಕು ಸರ್, ಹೇಳಿಲ್ವಾ ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರಲ್ಲೊಬ್ಬರು 100%. ಫೈಟ್ ಇದೆ, ಫೈಟ್ ಬಾಂಬರ್ ಫೈಟ್ ಇದೆ. ಎಸ್ ಸರ್. ಈಗ ಸ್ಥಳೀಯವಾಗಿ ಹೇಳಿದ್ರೆ, ಈಗ ರಾಜ್ಯದ ಬಗ್ಗೆ ಮಾತಾಡೋದಾದ್ರೆ, ರಾಜ್ಯದ ಮುಖ್ಯಮಂತ್ರಿ ಹೆಸರಲ್ಲಿ ಸುಮಾರು ಜನ ಇದ್ದಾರೆ, ಅದರಲ್ಲಿ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಿಂದ, ಜೆ ಡಿ ಎಸ್ನಿಂದ ಕುಮಾರಣ್ಣ ಬಿ ಜೆ ಪಿಯಿಂದ ಯಾರು ಅಂತ ಗೊತ್ತಿಲ್ಲ. ಯಾರಾದರೆ ಮುಖ್ಯಮಂತ್ರಿ ಒಳ್ಳೆಯದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಕುಮಾರಣ್ಣ ಆದರೆ ಒಳ್ಳೆಯದು. ಯಾಕೆ ಸರ್? ಯಾಕೆ ಸ್ವಲ್ಪ ಎಲ್ಲ ಬಡವ್ರಿಗೆ, ಹೆಣ್ಮಕ್ಳಿಗೆ, ಅವರಿಗೆಲ್ಲ ಹೆಲ್ಪ್ ಮಾಡ್ತಾರೆ, ಅದಂತೂ ಹೇಳಬಲ್ಲ. ಒಟ್ಟಿನಲ್ಲಿ ಹೆಬ್ಬಾಳದಲ್ಲಿ ಜೆ ಡಿ ಎಸ್ ಬರಲ್ಲ, ಆದರೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಕುಮಾರಣ್ಣ ಒಳ್ಳೆಯದು. ಎಸ್. ಇನ್ನು ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲೇದಾಗಿ ಈಗ ಸ್ಥಳೀಯ ಶಾಸಕರು ಇಲ್ಲಿ ಯಾರು ಸರ್? ಬೈರತಿ ಸುರೇಶ್. ನಿಮ್ಮ ಶಾಸಕರು ಏನು ಹೇಗಿದ್ದಾರೆ, ಕೆಲಸ ಮಾಡ್ತಾರೆ ಕ್ಷೇತ್ರದಲ್ಲಿ, ಯಾವ ರೀತಿ ಅನ್ಸುತ್ತೆ? ಇಲ್ಲ ಸರ್, ನಮಗೆ ಬಿ ಜೆ ಪಿ ಬರಬೇಕಂತ ಆಸೆ. ಓಕೆ, ಹಾಂ ಸರ್. ಯಾಕೆ ಬಿ ಜೆ ಪಿ? ಬಿ ಜೆ ಪಿಯಿಂದ ಈ ಸರಿ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾಯ್ತಾ? ಇವರು ಕಟ್ಟಸುಬ್ರಹ್ಮಣ್ಯ ನಾಯ್ಡು. ಕಟ್ಟಸುಬ್ರಹ್ಮಣ್ಯ ನಾಯ್ಡು ಈಗಾಗಲೇ ಅವರು ಗೆದ್ದಿದ್ರು, ಅವರು ಸಿಕ್ಕಾಪಟ್ಟೆ ಕೆಲಸ ಮಾಡಿದರೆ, ರಾಜಕೀಯದಲ್ಲಿ ಅನುಭವ ಇದೆ, ಈಗ ಮತ್ತೆ ಬರ್ತಾ ಇದ್ದಾರೆ ಕಮ್ಬ್ಯಾಕ್. ಹೌದು, ಬರ್ಬೇಕು ಸರ್, ನಮಗೆಲ್ಲ ಒಳ್ಳೇದು ಮಾಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಅವರೇ ಬರಬೇಕು. ಸೊ ಬೈರತಿ ಸುರೇಶ್ ಅವರು ಮತ್ತೆ ಕಟ್ಟಸುಬ್ರಹ್ಮಣ್ಯ ನಾಯ್ಡು ಅವ್ರಿಗೆ ಒಳ್ಳೆ ಫೈಟ್ ಇದೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಜನ. ಹ್ಞೂ ಸರ್, ನಮಗೆ ಕಟ್ಟವರೇ ಬರಬೇಕಂತ ಆಸೆ. ಸೊ ಫೈನಲ್ ಆಗಿ ಕಾಂಗ್ರೆಸ್ ಬೇಡ ಬಿ ಜೆ ಪಿ? ನಾವು ಬಿ ಜೆ ಪಿನೇ ಸರ್. ಸೊ ಈಗ ಸ್ಥಳೀಯವಾಗಿ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ಸಿಕ್ಕಾಪಟ್ಟೆ ಫೈಟ್ ಇದೆ, ಕಾಂಗ್ರೆಸ್ನವರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸರ್, ನಮಗೆ ಏನು ಗೊತ್ತಾ, ಬಿ ಜೆ ಪಿ ಬಂದರೆ ನಮಗೆ ಒಳ್ಳೆಯದಾಗಿದೆ, ನಮ್ಮದೆಲ್ಲ ಗುಸ್ಲು ಮನೆಗಳಿತ್ತು, ಮನೆಗಳು ಕಟ್ಕೊಂಡಿದ್ದಾರೆ, ಅದಕ್ಕೋಸ್ಕರ ನಾವು ವೋಟ್ ಹಾಕೋದೇ ಬಿ ಜೆ ಪಿ. ಇನ್ನು ಕರೋನಾ ಟೈಮಲ್ಲಿ ಕಾಂಗ್ರೆಸ್ ನಾಯಕರು, ಸ್ಥಳೀಯ ನಾಯಕರು ಏನಾದರೂ ಹೆಲ್ಪ್ ಮಾಡಿದ್ದಾರೆ? ನಾ ಮಾಡಿದ್ದಾರೆ, ಅಷ್ಟೊಂದು ಮಾಡಿಲ್ಲ ನಮ್ಗೆ ಗೊತ್ತಿರೋ ಥರ. ಸೊ ಯಾಕೆ ಬಿ ಜೆ ಪಿ ಬರಬೇಕು ಅಂತ ಇಷ್ಟೊಂದು? ಮುಂದಕ್ಕಿನ್ನ ನಮ್ಮೇರ ಏನೋ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ ಮೇಲೆ. ಇನ್ನು ಸ್ಥಳೀಯವಾಗಿ ಹೇಳಿದ್ರಿ, ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರು ಬರಬೇಕು ಅಂತ ನಿಮಗೆ ಅನ್ಸುತ್ತೆ? ನಮಗೆ ಬಿ ಜೆ ಪಿನೇ ಬರಬೇಕು ಅನಿಸ್ತಾ. ಯಾರಾದರೂ ಪರವಾಗಿಲ್ಲ, ಬಿ ಜೆ ಪಿ ಬರಬೇಕು. ಸೊ ಹಾಗಾದ್ರೆ ಬಿ ಜೆ ಪಿಯಿಂದ ಕಟ್ಟಸುಬ್ರಹ್ಮಣ್ಯ ನಾಯ್ಡು ನಿಂತ್ಕೊಳ್ತಾರೆ, ಒಂದು ವೇಳೆ ಅವ್ರು ಬಿಟ್ಟು ಬೇರೆಯವ್ರು ನಿಂತ್ಕೊಂಡ್ರೆ ಅವ್ರನ್ನೂ ಗೆಲ್ಲಿಸ್ತೀನಿ ಬಿ ಜೆ ಪಿಯಿಂದ? ನಾವು ಕಟ್ಟ ಅವರಿಗೆ ಸಪೋರ್ಟ್, ಸಪೋರ್ಟ್ ಅವರಿಗೆ, ಒಟ್ಟ ನಮ್ಮ ಫ್ಯಾಮಿಲಿನೇ ಅವರಿಗೆ. ಎಷ್ಟು ಜನ ಇದ್ದೀರಿ? ನಾವೊಂದು 11 ಜನ ಇದ್ದೀರಿ ಸರ್. 11 ಜನ ಕೂಡ ಬಿ ಜೆ ಪಿ? ಹೌದು, ಅವ್ರು ನಾವೆಲ್ಲ ಅವ್ರ ಮನೆ ಕೊಟ್ಕೊಂಡವ್ರೆ, ನಾವು ಅದೊಂದು ಖುಷಿಗೆ ಹಾಕ್ತೀರಿ. ಓಕೆ ಸರ್, ಸರಿ ಸರ್.